ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಗಳಿಗೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದು ನಮಗೆ ಬಂದಿಲ್ಲ, ಬೇರೆ ಭಾಷೆಯವ್ರಿಗೆ ಬಂದಿದೆ. ಬಟ್ ಸ್ಟಿಲ್ ಓಕೆ, ಫ್ಯೂಚರಲ್ಲಿ ನಮಗೂ ಇದು ಬಂತು ಅಂತಂದರೆ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಥರ ಒಂದು ಅಪ್ಡೇಟ್ ಇವಾಗ ಯೂಟ್ಯೂಬಲ್ಲಿ ಬಂದಿದೆ. ಸೊ ಅದು ಏನು ಅಪ್ಡೇಟ್ ಬಂದಿದೆ, ಏನು ಗುಡ್ ನ್ಯೂಸ್ ಬಂದಿದೆ ಬೇರೆಯವ್ರಿಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಗೈಸ್, ಇವತ್ತಿನ ಬಿಡೋಣ, ಶುರು ಮಾಡೋಣ ಗೈಸ್. ನಾವು ಯೂಟ್ಯೂಬಲ್ಲಿ ನಮ್ಮ ಒಂದು ಚಾನಲ್ಗೆ ಏನೇ ಒಂದು ತೊಂದರೆ ಆಯಿತು ಅಂತಂದರೆ ಯೂಟ್ಯೂಬ್ ಟೀಮನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ. ಅದರಲ್ಲೂ ಮಾನೋಟೇಷನ್ ಆಗಿರೋರಿಗೆ ಚಾಟ್ ಸಪೋರ್ಟ್ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮುಖಾಂತರ ನೀವು ನಿಮಗೇನು ತೊಂದರೆ ಆಗಿದೆ ಅದನ್ನು ಯೂಟ್ಯೂಬ್ ಅವ್ರಿಗೆ ನೀವು ಮೆಸೇಜ್ ಮಾಡ್ತು ಅಂತಂದರೆ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ ಆದಷ್ಟು ಬೇಗ, ಆಯಿತಾ. ಸೊ ನಾವು ಏನು ಮೆಸೇಜ್ ಮಾಡ್ತಿದ್ದೋ ಯೂಟ್ಯೂಬ್ ಅವ್ರಿಗೆ ಅದು ನಾವು ಇಂಗ್ಲೀಷಲ್ಲೇ ಮಾಡಬೇಕಿತ್ತು, ಆಯಿತಾ. ಇಂಗ್ಲೀಷ್ ಬಿಟ್ಟು ನಾವು ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಆ ಟೀಮ್ ಜೊತೆ ನಾವು ಮೆಸೇಜ್ನ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಇವಾಗ ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಅಂತಂದರೆ ಇವಾಗ ನೀವು ಹಿಂದೀಲಿ ಮಾಡ್ಬೋದಂತೆ, ಆಯಿತಾ. ಸೊ ಮುಂಚೆ ಎಲ್ಲ ಹಿಂದೀಲಿ ಇರಲಿಲ್ಲ, ಬಟ್ ಇವಾಗ ಹಿಂದೀಲಿ ಬಂದಿದೆ. ಇವಾಗ ನೀವು ಯೂಟ್ಯೂಬ್ ಟೀಮ್ ಜೊತೆ ನೀವು ಹಿಂದೀಲಿ ನೀವು ಮೆಸೇಜ್ಗಳನ್ನ ಮಾಡ್ಬೋದು. ಹಿಂದಿ ಯೂಟ್ಯೂಬರ್ಸ್ಗಳಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ನಮಗೆ ಯಾವಾಗ ಖುಷಿ ಕೊಡುತ್ತೆ ಅಂತಂದರೆ ಕನ್ನಡ ಲ್ಯಾಂಗ್ವೇಜ್ ಬಂದಾಗ. ಅಫ್ಕೋರ್ಸ್ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿಗೆ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಅವರು ಆ ಒಂದು ಭಾಷೆ ಇಂಗ್ಲೀಷ್ ಭಾಷೆ ಅದರಲ್ಲಿ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಸೊ ಸ್ಟಾರ್ಟಿಂಗ್ ಡೇಸ್ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗಂತೂ ಭಾರಿ ತೊಂದರೆ ಆಗ್ತಾಯಿತ್ತು. ಏನಾದರೂ ಇಶ್ಯೂಸ್ಗಳಾಯಿತು, ಏನಾದರೂ ಅನಾಲಿಟಿಕ್ಸ್ ಅಪ್ಡೇಟ್ ಆಗ್ತಿಲ್ಲ, ಆ ಥರ ಒಂದು ಪ್ರಾಬ್ಲಮ್ಸ್ಗಳೆಲ್ಲ ಆದಾಗ ನಮ್ಮ ಫೀಲಿಂಗ್ ಹೆಂಗೆ ಅವ್ರಿಗೆ ಹೇಳೋದು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಏನೋ ಒಂದು ಬಟ್ಲರ್ ಇಂಗ್ಲೀಷು ಏನೋ ಮಾಡಿ, ಐ ಆಮ್ ನಾಟ್ ಗೆಟಿಂಗ್ ಸೋ ಮೆನಿ ವ್ಯೂಸ್, ಅದು ಇದು ಏನೇನೋ ಸಮಥಿಂಗ್ ಏನೋ ಅವಾಗೆಲ್ಲ ಮಾಡ್ತಾಯಿದ್ದೋ. ಸೊ ಇದು ನಮ್ಮ ಫೀಲಿಂಗ್ನ ನಾವು ಕರೆಕ್ಟಾಗಿ ಹೊರಗಡೆ ಹಾಕ್ಬೇಕು. ನಮಗೇನು ಪ್ರಾಬ್ಲಮ್ ಆಗಿದೆ ಅದನ್ನು ನಾವು ಕರೆಕ್ಟಾಗಿ ಹೇಳಬೇಕು ಯೂಟ್ಯೂಬರ್ಗೆ ಅಂತಂದರೆ ನಮ್ಮ ಲ್ಯಾಂಗ್ವೇಜ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸದ್ಯಕ್ಕೆ ಹಿಂದಿ ಆ್ಯಡ್ ಮಾಡಿದರೆ ನೋಡೋಣ, ಫ್ಯೂಚರಲ್ಲಿ ಕನ್ನಡನೂ ಕೂಡ ಆ್ಯಡ್ ಮಾಡ್ಬೋದು. ಸೊ ನೀವೆಲ್ಲ ಇವತ್ತು ಕಮೆಂಟ್ ಬಾಕ್ಸಲ್ಲಿ ಕನ್ನಡ 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 ಅಂತ ತುಂಬಿಸ್ಬಿಡಿ ಹಂಗೆ, ಓಕೆ. ಸೊ ಆದಷ್ಟು ಬೇಗ ಬರಲಿ ಈ ಒಂದು ಅಪ್ಡೇಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಇದು ಹೊಸ ಅಪ್ಡೇಟ್, ಹಿಂದಿ ಲ್ಯಾಂಗ್ವೇಜ್ ಆ್ಯಡ್ ಅಪ್ ಆಗಿದೆ ಗೈಸ್. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.